ಎರಡನೇ ಸಂದಿನ ವಂದನೆಗಳನ್ನು ಸಲ್ಲಿಸುತ್ತ ಹೌದಪ್ಪ ಅದಕ್ಕೆ ಜ್ಞಾನಿಗಳಾಗಿರ್ತಕ್ಕಂಥವ್ರ ಒಂದು ಕಡೆ ಮಾತನ್ನ ಹಿಂಗೆ ಹೇಳ್ತಾರಲ್ಲ ಹೆಂಗೆ ಹೇಳ್ತಾರಪ್ಪ ಪರಾಶೆಟ್ಟುಗಳ ಭಕ್ತಿ ದಿಟ್ಟವೆಂದು ನೆತ್ತಲು ಬೇಡ ಹೌದು ಪರಾಶೆಟ್ಟುಗಳ ಭಕ್ತಿ ದಿಟ್ಟವೆಂದು ನೆತ್ತಲು ಬೇಡ ಮಟ್ಟದೊಳಗಿನ ಬೆಕ್ಕು ಇಲಿಯನ್ನ ಕಂಡ ಪುಟ ನಗದಂತೆ ರಾಮನಾಥ ಪುಟ ನಗದಂತೆ ರಾಮನಾಥ ಅಂತ ಹೇಳಿದ್ರು ಇದೇ ಮಾತು ಯಾಕೆ ಹೇಳಿದ್ರ ಅಂತ ಕೇಳಿದ್ರ ಯಾಕೆ ಹೇಳಿರಿಪ್ಪ ಏನೋ ಒಂದು ಗುರುನಾಥನ ಸನ್ನಿಧಿ ಒಳಗೆ ಒಂದು ಗುರುವಿನ ಒಂದು ಆಶ್ರಮ ಒಂದು ಮಠ ಸಾನ್ನಿಧ್ಯ ನಿರ್ಮಾಣ ಮಾಡಿರ್ತಾರ ಆ ಮಠದೊಳಗ ಗುರುಗಳು ನೇಮಿಸಿರ್ತಾರ ನಿಮ್ಸಾರಿಪ್ಪ ಆ ಗುರುಗಳ ಸಾನ್ನಿಧ್ಯದೊಳಗ ಭಕ್ತಾದಿಗಳ ಬಿಟ್ಟು ಕೆಲವೊಂದು ಇಲಿಗಳ ಬೆಕ್ಕಗಳ ಗುರುಗಳ ಆಶ್ರಮದೊಳಗ ಉಂಡ ತಿರುಗಾಡಿರ್ತಾವ ತಿರುಗಾಡಿ ಅವ್ರಿ ಆ ಗುರುಗಳ ಆಶ್ರಮದೊಳಗ ಬೆಕ್ಕ ಉಂಡು ತಿರುಗಾಡುವತ್ತೆ ತಿಳಿದುಕೊಂಡು ಹೌದು ಆ ಮಠದೊಳಗ ಗುರು ಇಲ್ಲಾರ ಟೈಮದೊಳಗ ಬೆಕ್ಕಿನ ಇದು ಶಿವಾಸನಕ್ಕೆ ಕೂಡಿಸ್ತೇವಂದ್ರೆ ಏನಂತವ್ರಿ ಬೆಕ್ಕ ಸಿಂಹಾಸನಕ್ಕ ಅಧಿಕಾರ ಆಗುದಿಲ್ಲ ಅಂತ ಹೇಳಿದ್ರು ಹೌದು ಯಾಕೆ ಬೆಕ್ಕೆ ಸಿಂಹಾಸನಕ್ಕ ಅಧಿಕಾರ ಆಗುದಿಲ್ಲ ಅಂತ ಹೇಳಿದ್ರ ಯಾಕ್ರಿಪ್ಪ ಆ ಬೆಕ್ಕಿನ ಜೋಡಿ ಕೆಲವೊಂದು ಚಿಲಿಗಳ ಮಠದೊಳಗ ಉಂಡು ತಿರುಗಾಡ್ಯಾವ ತಿರುಗಾಡ್ಯಾವ್ರಿ ಬೆಕ್ಕಿನ ಒಯ್ದು ಸಿಂಹಾಸನಕ್ಕೆ ಕುಂಡ್ರಿಸ್ತೇವಂದ್ರೆ ಬೆಕ್ಕ ಸಿಂಹಾಸನಕ್ಕೆ ಕಿಮ್ಮತ್ ಕೊಡ್ಲಾರಿ ಯಾವ ರೀತಿ ಇಲ್ಲಿ ಮ್ಯಾಗ ಆಮ್ಲೆಟ್ ಜಿಗಿದು ಬರ್ತದಲ್ಲ ಆವ ರೀತಿ ಮನುಷ್ಯ ಜನ್ಮ ಅಂತ ಹೇಳ್ಯಾರ ಹೌದೌದು ಯಾಕಂತ ಕೇಳಿದ್ರೆ ಬೆಕ್ಕಿ ಬೆಕ್ಕಾದ ಶೃಂಗಾರ ಮಾಡಿ ಸಿಂಹಾಸನಕ್ಕೆ ಕುಂಡ್ರಿಸಿದ್ರಿ ಚೊಲಿ ಎಂಬ ಬ್ಯಾಟಿ ಬೆಕ್ಕ ನೋಡ್ತಂದ್ರೆ ಸಿಂಹಾಸನಕ್ಕೆ ಕಿಮ್ಮತ್ ಕೊಡ್ರಲ್ಲ ಜಿಗದು ಹೋಗ್ತದ ಬೆಕ್ಕ ಹೌದೌದು ಆವ ರೀತಿ ಮನುಷ್ಯ ಜನ್ಮ ಅಂತೇಳಿ ಜ್ಞಾನಿಗಳು ಹೇಳ್ಯಾರ ಹೌದೌದು ಹಂಗ ಇವತ್ತಿನ ದಿವಸ ಈ ಪುಣ್ಯ ಪಾವನ ಕ್ಷೇತ್ರದೊಳಗ ಈ ಅಡವಿ ಅವಸ್ಥೆಯೊಳಗ ನಮಗ್ ಇವತ್ತಿನ ದಿವಸ ನಮಗೂ ಕೂಡ ಬೆಕ್ಕಿನಂಗ ಸಿಂಹಾಸನದ ಮ್ಯಾಗ ತಂದು ಕುಂಡ್ರದಂಗ ಆಗ್ಯದ ಹೌದೌದು ಯಾಕಂತ ಕೇಳಿದ್ರೆ ನಮಗೂ ಕೆಲವೊಂದಿಷ್ಟು ಇಲಿಗಳ ಆಟ ಇದಾವ ಹೈದಾವ್ರಿ ನಮಗೆ ಅಂತ ಇಲಿ ಆಟ ಇದಾವ ಅಂತ ಕೇಳಿದ್ರ ಎಂತವ್ರು ನಮಗ ಹೊಲ ಮನಿ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಅಂತಕ್ಕಂತ ಇಲಿ ಆಟ ಇದಾವ ನಮ್ಮ ಮಾಯಾ ಪ್ರಪಂಚದೊಳಗ ಆಟ ಇದಾವ ಹೌದೌದು ಅದಕ್ಕೆ ಜ್ಞಾನಿಗಳು ಹೇಳ್ತಾರ ಯಾವತ್ತ ಈ ಮಾಯಾ ಪ್ರಪಂಚದ ಮೇಲೆ ಲಕ್ಷ ಹೆಚ್ಚಿಟ್ಟ ಮಾನವ ಜನ್ಮ ವ್ಯರ್ಥ ಹೊಂಟದ ಅಂತವ್ರಿ ಈ ಗುರು ಸನ್ನಿಧಿ ಕಂಡಿ ಲಕ್ಷ ಕುಳ್ಳರಿ ಮಾನವ ಜನ್ಮ ಏನ್ ವ್ಯರ್ಥ ಹೊಂಟದಲ್ಲ ಹೌದು ಇಂತ ಶ್ರವಣ ತಿಂಗಳದೊಳಗೆ ಭಜನೆ ಆಗಲಿ ಕೀರ್ತನ ಆಗಲಿ ಗುರುನಾಥನ ನಾಮ ಸ್ಮರಣೆ ಆಗಲಿ ಈ ಭಗವಂತನ ಪಾದ ಸೇವೆ ಆಗಲಿ ಹೌದೌದು ಇದು ಮಾಡಿದೇವಂದ್ರೆ ಎಲ್ಲೆಲ್ಲಿ ನಮಗ್ ಸ್ವರ್ಗದ ಒಂದು ಪುಣ್ಯದ ಮುಕ್ತಿ ಮಾರ್ಗಕ್ಕೆ ಹೋಗಿ ಮೂಡ್ತೇವೆ ಅಂತೇಳಿ ಜ್ಞಾನಿಗಳು ಹೇಳ್ಕೊತ ಬಂದಾರ ಹೌದೌದು ಅದಕ್ಕೆ ಬಹಳಷ್ಟು ಮಾತಾಡ್ಲಾರಿ ಆ ಧ್ಯಾನಿ ಮಾತಿನ ಮೇಲೆ ವಿಶ್ವಾಸನ ಇಟ್ಟಿಕೊಂಡು ಹೌದು ಇವತ್ ಹೊತ್ತೊಂಡ ತರ ಕಾರ್ಯಕ್ರಮ ಜರುಗ್ತಾವ ಅದಕ್ಕ ಬಹಳ ಮಾತಾಡ್ಲಾರಿ ಪ್ರಥಮದಲ್ಲಿ ಬಂದು ನಾವೊಂದು ಮಾತು ಏನ ಮಾತಾಡಿದ ಅಂತ ಕೇಳಿದ್ರ ಏನ್ ಮಾತಾಡಿದ್ರಿಪ್ಪ ಕರಜಿಗಿ ಗ್ರಾಮದ ಬರಮದೇವರ ಕಲಾ ಗಾಯನ ಸಂಘ ಹಾಡ್ತಿರ್ತಕ್ಕಂತ ಬೌರಮ್ಮ ತಂಗಿ ಹಾ ನಿಮ್ ತಂಗಿ ಹೌದು ಇವತ್ತಿನ ದಿವಸ ಇಲ್ಲಿ ನಮ್ಮ ಮನಿ ಒಳಗ ಬಂದು ಹಾಡ್ಲಕ್ಕತ್ತಾಳಂದ್ರ ಹೌದು ತಂಗಿ ಹಾಡಿದ್ರು ಚಂದ ಮಾತಾಡಿದ್ರು ಚಂದ ಹಾಡಿದ್ರು ಚಂದ ಚಂದ ಹೌದು ನಮಗ ತಂಗಿ ಏನ ಮಾಡ್ತಾಳದು ಚಂದ ಅಂತಕ್ಕಂತ ಮಾತ ನಾವು ಮಾತಾಡಿದೇವ ಹೌದು ಕರೆ ತಂಗಿ ಚಂದಣ್ಣನ ಹಾದಿ ಬ್ಯಾರೆ ಹಿಡಿದು ಬಿಟ್ರು ಏನತ್ರಿಪ್ಪ ತಂಗಿ ಏನ್ ಹಾಡ್ಲಕ್ಕತ್ತಾಳ ಶ್ರಾವಣ ತಿಂಗಳಾಗ ನೆನಪ ಬರ್ತೈತಿ ಎದಿಯಾಗ ಹೆಂಗ್ಯಂಗ ಆಗತೈತಿ ಅಂತಲ್ಲ ತಂಗಿ ಹೌದೌದೌದು ಯಾಕಂತ ಕೇಳಿದ್ರ ಪಾದ ಶ್ರಾವಣ ತಿಂಗಳದಾಗ ತಂಗಿ ಹಿಂಗ ಆಗ್ತಿತ್ತ ದೊಡ್ಡಿಸಿನ ಎತ್ತಕ ಬಂದು ಕೂಡಿರು ಹೌದೌದು ಈ ಶ್ರಾವಣದಾಗ ಹಿಂಗ ಆಗ್ಲಾಕತ್ತದ ಅಂದ್ರ ಅಣ್ಣ ಅಪ್ಪ ವಿಚಾರ ಮಾಡೋ ಕೆಲಸ ನಮಗೆ ಒಪ್ಪಿಸೋದು ಹೌದೌದು ಯಾಕಂತ ಕೇಳಿದ್ರ ತಂಗಿ ಮನೆ ಒಳಗೆ ಹಿಂಗ ಅಂತ ಹೇಳಿದ್ರೆ ನಮ್ಮ ಮನ್ಯಾನ ಮಾತು ಮನೆ ಆಗುತ್ತಿದ್ದು ಗೊತ್ತಿದೇವ ತಂಗಿ ಪಳ್ಯಾಗ ಬಂದು ಹೇಳೋರು ಇದು ಮಾತ ಯಾಕತ್ ಕೇಳಿದ್ರ ಇರ್ಲಿ ತಂಗಿ ಹೇಳಂದ ಬಳಕ ಶ್ರಾವಣ ತಿಂಗಳಾಗ ನೀನು ನೆನಪು ಬರ್ತೈತಿ ಎದೆಯಾಗ ಹೆಂಗಾಗ ಆಗ್ತೈತಿ ಅಂತ ತಂಗಿ ಹಾಡ್ಲಕ್ಕತ್ತಾಳ ಅಂದ್ರೆ ಇದನ್ನ ನಾವು ತಿಳ್ಕೊಬೇಕಯ್ಯವ ಹೌದು ಇನ್ನು ಶ್ರಾವಣ ಮುಗಿಯಾನ ಏನು ಬುತ್ತಿ ಕಟ್ಕೊಂಡು ಇನ್ನು ಊರು ತಿರುಗಾಡಿ ಕೆಲಸ ನಮ್ಗೆ ಇಟ್ಟಳು ತಂಗಿ ಹೌದು ಇಲ್ಲಿ ಇದು ಅಣ್ಣನ ಕೆಲಸ ಅದ ಹೌದು ಅಣ್ಣನ ಮೇಲೆ ಜವಾಬ್ದಾರಿ ವರ್ಷಾಳ ಅಂದ್ರೆ ಅಣ್ಣ ಮಾಡಿಬೇಕಾಗ್ಯದ ತಂಗಿ ಜವಾಬ್ದಾರಿ ಅಣ್ಣ ಹೊರಬೇಕಾಗ್ಯದ ಇಲ್ಲಿ ಬಹಳಷ್ಟು ಮಾತಾಡ್ಲಾರಿ ಹೆಂಗ ಮಾತಾಡೋದ್ರು ಚಂದ ನಾವು ಮಧ್ಯಂದಿದೇವ ತಂಗಿ ಏನು ನಿಂದೆ ಅದ ಮಾತ್ರ ನಾವು ಆಡುದಿಲ್ಲ ಮತ್ತೊಂದು ಪಳ್ಳದಾಗ ಎಲ್ಲರೂ ಹೋಗಿ ಹಾಡಿ ಕಡಿದೇವಂದ್ರ ಅಲ್ಲಿ ಬ್ಯಾತ ಅಲ್ಲಿ ವಿಷಿ ಆ ಹಾದಿ ಬೇರೆ ಇತ್ತು
ಈ ಹೊನ್ನವರಿಗೆ ಪುಣ್ಯಕರ ಗ್ರಾಮದೊಳಗ ನಡೆದಾವ ಅಂದ್ರ ಎತ್ತಂಡವಾದ ಆಗಬಾರ್ದಾಗ್ಯದ. ಹೌದೌದು. ಯಾಕತ್ ಕೇಳಿದ್ರ ಈ ಪುಣ್ಯ ಪಾವನ ಕ್ಷೇತ್ರದೊಳಗ ಒಂದು ಏನ್ ಕೇಳಬೇಕಾಗ್ಯದ ತಂಗಿಗೆ ಅಂತ ಕೇಳಿದ್ರ ಏನ್ರಿಪ್ಪ ಒಳ್ಳೆಯ ಹಾಲ ಮತ್ತದೊಳಗ ಸಿದ್ಧರ ಮಾಡಿರ್ತಕ್ಕಂತ ಸಿದ್ಧಾಟಿಗೆದೊಳಗ ಏನ ನಮ್ಮಪ್ಪ ಯೋಗಿನಾಥ ಮೋಕ್ಷದ ಮತ್ತೆ ಕೈಲಾಸದೊಳಗ ಗುರು ಸೇವೆಯನ್ನ ಮಾಡಿ ಮರ್ತ್ಯ ಲೋಕಕ್ಕೆ ಗುರುವಿನ ತಂದ ಪವಾಡ್ ಏನೇನು ಮಾಡದ ಮಕ್ಕಳು ಮೊಮ್ಮಕ್ಕಳು ಮರಿಮ ಮಕ್ಕಳು ಗಿರಿಮ ಮಕ್ಕಳು ಏನೇನು ಭೂಮಿ ತೆರಿವಾಗ ಪವಾಡ್ ಉಳಿಸ್ಯಾರ ಅಂತಕ್ಕಂತ ಲೆಕ್ಕ ನಾವು ಹೇಳ್ಕೊತದ. ಹೌದು. ಇದು ಮುತ್ತ ಮಾಳಿಂಗರ ಬೀರ ದೇವರ ಬರಮ ದೇವರ ಇವರು ಭೂಮಿ ತೆರಿವಾಗ ಎಂತ ಕೀರ್ತಿ ಮಾಡ್ಯಾರ ಕಾರ್ಯಗಳ ಮಾಡ್ಯಾರ ಇದರೊಳಗ ನಮಗೆ ಎಲ್ಲರೂ ಒಂದು ಅಡಚಣೆ ಸಮಸ್ಯೆ ಬರ್ತದ ನಾವು ಕೇಳದ ಅವ್ರು ಹಾಡ್ಕೊತ ಹೋಗ ತಂಗಿ ಕೆಲಸ ಅದ. ಹೌದೌದು. ಅದಕ್ಕೆ ಹೆಂಗಾಗಿತ್ತು ಮಾತ ಅಂತ ಕೇಳಿದ್ರ ಏನ್ರಿಪ್ಪ ಧಮಧಾಮ ಮಾತ್ ಹೇಳದ ನಮ್ಮ ಮಟ್ಟ ಮನೆ ಅದ ಯಾವ ಮೂಲ ಪೀಠ ಮೂರರ ಮುಂಗಡಿ ಮುಮ್ಮೆಟ್ಟ ಗುಡ್ಡದ ಒಳಗ ಅಣ್ಣ ತಮ್ಮರಲ್ಲಿ ಕದನ ಬೆಳೆದ ಸಂದರ್ಭದೊಳಗ ಮೂರು ಮಂದಿ ಪುಣ್ಯದ ಮಕ್ಕಳು ಮುಮ್ಮೆಟ್ಟ ಗುಡ್ಡ ಬಿಟ್ಟು ಹಾದ್ರು ಹಾದ್ರು ನಾಲ್ಕು ಮಂದಿ ವರಿನ ಮಕ್ಕಳು ಮುಮ್ಮೆಟ್ಟ ಗುಡ್ಡದ ಮ್ಯಾಗ ಉಳಿದ್ರು. ತಂದೆ ಬಲಿ ಬಂದು ತಂದೆ ಪಾದಿಗೆ ಶರಣ ಮಾಡಿ ಕೇಳದಾಕ್ರೆ ತಂದೆ ಹೇಳತ್ರ ಆಶೀರ್ವಾದ ಮಾಡಿ ಏನತ್ರಿಪ್ಪ ಯಪ್ಪ ನಾವ್ ಯಾರ ನಡಿ ಹೋಗುಣ ಯಾ ದಿಕ್ಕಿ ಹೋಗುಣ ಯಾ ದೇವ್ ಭಕ್ತರಿಗೆ ಉದ್ಧಾರ ಮಾಡೋಣ ಅಂತ ಹೇಳಿ ನಾಲ್ಕು ಮಂದಿ ಸತ್ಯ ಧರ್ಮರ ಕೇಳದಾಕ್ರ ತಂದೆ ಹೇಳ್ತಾನ ಏನತ್ತ ನಾಲ್ಕು ಮಂದಿ ಸತ್ಯ ಧರ್ಮರ ತಲೆ ಮೇಲೆ ಹೊರ ಹಸ್ತ ಮಾಡಿ ಅಮೋಕ್ಷದ ಹೇಳ್ತಾನ ಏನತ್ತ ಏಳುನೂರು ಕಿಲ್ಲಾರದೊಳಗ ಕದನಾರೆಂಬ ಗೂಳ ಆ ಗೂಳಿ ಬಾಯಿಲಿ ಎಲ್ಲಿ ನೊರಿ ಬೀಳ್ತದಲ್ಲ ಅಲ್ಲಿ ಭಂಡಾರ ಗುರುತಾಕಿ ಧರ್ಮ ಸ್ಥಾಪನೆ ಮಾಡ್ರಿ ಧರ್ಮದ ಕಟ್ಟಿ ನಿರ್ಮಾಣ ಮಾಡ್ರಿ ನಿಮ್ಮ ಸಿದ್ಧಾಟಿಗೆ ಬೆಳೀತದ ನಿಮ್ಮ ಜಲ್ಲಾಟಿಗೆ ಬೆಳೀತದ ನಾಡ ಮೇಲೆ ಮೂಲಿ ಮೂಲಿಗೆ ಅಲ್ಲಿಂದ ಸಿದ್ಧಾಟಿಗೆ ಹೋಗಿ ಮುಗಿಸ್ತದ ಅಂತೇಳಿ ತಂದಿ ಹೇಳ್ದ. ತಂದಿ ಹೇಳಿದ ಪ್ರಕಾರವಾಗಿ ತಂದಿ ಮಾತಿಗೆ ಮಾನ್ಯತೆಯನ್ನು ಕಟ್ಟ ನಾಲ್ಕು ಮಂದಿ ಸತ್ಯ ಧರ್ಮರು ಏನು ಮಾಡೋರು ಏಳುನೂರು ಕಿಲ್ಲರವನ ಮುಂದಾಕಿ ಮೈಸುತ್ತ ಮೈಸುತ್ತ ಎಲ್ಲಿಗೆ ಬಂದ್ರು ಎಲ್ಲಿಗೆ ಬಂದ್ರಿಪ್ಪ ಯಾವ ಇದೆ ಹಾಲಟ್ಟಿ ಚಿಲ್ವರಟ್ಟಿ ಮದನಟ್ಟಿ ಡೊಯ್ಯನಟ್ಟಿ ಮೈಲಾರಟ್ಟಿ ಗ್ರಾಮಕ್ಕೆ ಬಂದ್ರು. ಹೌದೌದು. ಓ ತಡಿ ಜರಾ ತುಸು ಶಾಂತ ರೀ ಈಗ ಚಾಲು ಆಗ್ಯದ ನಾ ಅಂದ್ರೆ ಈಗ ಜರ ಹಂಗ ದಂಗಾರ ಮಾಡ್ತಾ ಬಿಡ್ಬೇಡ್ರಿ ನೀವು. ಅದಕ್ಕ ಯಾರ್ದ ಯಾರ ಕೇಳ್ದಾಣ ನಿಮ್ಗ ಕೇಳಿದ್ರ ಹಾಲಿನಂತ ಸಭಾ ಕುಡಿದ ಒಂದ್ ಗಡಿಗೆ ಹಾಲಿನೊಳಗ ಹಾಲು ಉಪ್ಪು ಹೋಗುದು ಕೇಸಿದ್ರ ಹಾಲು ಕೆಡದ ಕೆಲಸ ನಾವು ಮಾಡುದಿಲ್ಲ. ನಮಗ ಕೇಳಂಗಂದ್ರೆ ಕೇಳಿದ್ರು ಸುಮ್ಮನೆ ಕೂತ್ ಕಿಸಿ ಮನೆಗೆ ಹೋಗುದ ಕೆಲಸ ನಾವು. ಯಾಕಂತ ಕೇಳಿದ್ರು ಇಟ್ಟೆಲ್ಲ ಮಂದಿ ಸುಮ್ಮ ಕೂತ್ ಕೇಳಾಕತ್ತೆ ನಾವೇನೇ ಹಾಕಿದೇವ್ ಅಂದ್ರೆ ತಿಳಿ ಇಟ್ಟೆಲ್ಲ ಮಂದಿಗೆ ಅಮೃತದ ಅಡಿಗೆ ಊಟ ಸಿಗಲಾಕತ್ತ ನಮಗ ಭಗವಂತ ಗುರುನಾಥ ಎಟ್ಟ ಬುದ್ಧಿ ಪಟ್ಟ ನಮ್ಮ ಗುರುಗಳು ಎಟ್ಟ ಹೇಳ ಅದ್ ನಮ್ಮ ಮತ್ತಿಗೆ ನೆಲಕ್ಕಿದಟ್ಟು ನಾವು ಬೆಳೆಸ್ಕೊತ್ತು ಬೋದಲ್ಲ ಮ ನಮಗೆ ಹೆಚ್ಚಿದ ನಿಂಬ ಲೆಕ್ಕಿತ್ತ ಮೈಕ್ ಮುಂದೆ ಬಂದ್ ಹೇಳಿ ನಮ್ದೇನು ವಾದಿಲ್ಲ. ಯಾಕಂತ ಕೇಳಿದ್ರ ಉತ್ತಂಡವಾದ ಆಗಬಾರ್ದಂತ ಮೊದ್ಲೇ ಹೇಳಿದೇವ ಇಲ್ಲಿ ನಮ್ಮೂರದ ನಮ್ಮೂರೊಳಗ ಏನ್ ಮಾತಾಡಬೇಕಾಗಿದೆ ಇಲ್ಲಿ ಏನ್ ಬೀಜ ಬಿತ್ತಬೇಕಾಗಿದೆ ಇಲ್ಲಿ ಏನ್ ಬೆಳಿ ತಗೋಬೇಕಾಗ್ಯದ ಅನ್ನೋ ಕೆಲಸ ನಮಗ್ ಗೊತ್ತ ಇಲ್ಲೇ ಉಂಡಾಡಿ ಬೀಳದಂತ ಕೆಲಸ ನಮಗಾಗ್ಯದ. ಬೇಲೂರಾಗ ಯಾವಾಗ ಇದ್ದೇವ ಅಂದ್ರೆ ನಾವು ಡಬ್ಬಿ ಬಾರಿಸಿ ಗುಬ್ಬಿ ಆರಿಸಿ ಬರ್ತಿದ್ದೇವ. ಹೌದು ಹೌದು. ಕೆಲಸ ಇಲ್ಲಿ ಮಾಡಬೇಡ ಅಂತೇಳಿ ಒಳ್ಳೆ ಮಾರ್ಗ ನಾವ್ ಬಿಡದ ಹೊಟ್ಟಿದೇವ ಅದ್ರಾಗ ನೀವು ಆಡ ತಗೊಂಬರ್ಲಕತ್ತಿರು ಎಲ್ಲಿ ಯಾವ ವಿಷಯ ಚರ್ಚೆ ನಡೆದ ಕೇಳಿದ್ರ ಯಾವಾಗ ನಾಲ್ಕು ಮಂದಿ ಸತ್ಯ ಧರ್ಮರು ಮೈಲಾರಟ್ಟಿ ಗ್ರಾಮಕ್ಕೆ ಬಂದ್ರು ಹೌದ ಏಳುನೂರು ಕಿಲ್ಲರೊಳಗಿನ ಕದನಾರೆಂಬ ಗುಳಿ ಬಯಲಿ ನೊರಿ ಬಿತ್ತು ಧರ್ಮದ ಭಂಡಾರ ಗುರುತಕ್ಕೆ ಧರ್ಮದ ಕಟ್ಟಿ ಸ್ಥಾಪನೆ ಮಾಡಿದ್ರು ಹಣ್ಣ ಬೇರಿಗೆ ಗ್ರಾಮದೊಳಗೆ. ಹೌದೌದು. ನಾಲ್ಕು ಮಂದಿ ಸತ್ಯ ಧರ್ಮರು ಕೂಡಿ ಹಣ್ಣ ಬೇರಿಗೆ ಗ್ರಾಮದೊಳಗ ಧರ್ಮದ ಕಟ್ಟಿ ಕಟ್ಟಿದ್ರು ಇವರು ಕಟ್ಟಿರ್ತಕ್ಕಂತ ಕಟ್ಟಿ ಇವರು ಸ್ವಾಧೀನ ಆಗವಲ್ಲಾಯ್ತು ಇವ್ರು ಕಟ್ಟಿದ ಕಟ್ಟಿ ಇವರಿಗೆ ಮುಟ್ಟ ಕೊಡಲಾಯ್ತು. ಹೌದು ಹೌದು. ಆಗ ನಾಲ್ಕು ಮಂದಿ ಸತ್ಯ ಧರ್ಮರೊಳಗ ಆಚಾರ ವಿಚಾರದೊಳಗ ಶ್ರೇಷ್ಠ ಆಗಿರ್ತಕ್ಕಂತ ಆಚಾರ್ಯಗೌಡ ಸೋಮಣ ಮುತ್ಯ ಏನು ಮಾಡುವ ಅನುಭವ ಈ ಕರೆದು ಒಂದು ಮಾತು ಹೇಳ್ತಾನ ಏನು ಅಂತ
ಸತ್ಯ ಧರ್ಮ ನ್ಯಾಯದಿಂದ ಕಟ್ಟಿದ ಕಟ್ಟಿ ಕರಿನೇ ಅದ ಅಣಗಳೇ. ನಾವು ಕಟ್ಟಿರ್ತಕ್ಕಂತ ಕಟ್ಟಿ ನಮಗ ಮುಟ್ಟಬಿಡಲಾಗ್ಯದ, ಜ್ವಾಳ ಹೋಗದ ಎಳ್ಳಾಗಿ ಬೀಳಕತ್ತದ. ಹೌದು ಕರೆ, ಇದು ಕಟ್ಟಿ ಮರನ ಹಿಂದೆ ಹುಡ್ಕೊಂಡದ ತಂದವ. ಹೌದು ಏನು ಹುಡ್ಕೊಂಡ್ರಿ, ಕಟ್ಟಿ ಮೇಲೆ ಕೂತು ನಾವು ಧರ್ಮದ ನ್ಯಾಯ ಮಾಡಬೇಕಾಗಿದಂದ್ರ ಈ ಮೂಲತ್ವದಲ್ಲಿ ಧರ್ಮ ಕಟ್ಟಿ ಶಾಂತಿ ಮಾಡಬೇಕು ಅಂತೇಳಿ ಆಚಾರ್ಯಗಳು ಸೋಮಣ ಮುತ್ತೆ ಹೇಳದ. ಏನಂತ ಹೇಳಿದ್ರಿಪ್ಪ, ಹಳೆಯಾಗ ಸೋಮಣ ಮುತ್ತೆನ ಮಾತಿ ಮಂಡ್ಯತ್ತಿನ ಕೊಟ್ಟನ ಔದೂಷಿತ ಬಿಳೆಣಿಸಿದ ಮೂಲಪಿಟ್ಟ ಮುಮ್ಮೆಟ್ಟ ಗುಡ್ಡದ ಮೇಲೆ ಮುತ್ತೆನ ಬೆಲೆ ಹೋಗ್ತಾರ. ಏನ್ ಮಾಡ್ತಾರ ಯಪ್ಪ, ನೀ ಹೇಳಿದ ಪ್ರಕಾರವಾಗಿ ಅಣ್ಣ ಬೇರೆ ಈ ಗ್ರಾಮದೊಳಗ ಧರ್ಮದ ಕಟ್ಟಿ ಕಟ್ಟಿದೇವ. ನಾವು ಕಟ್ಟಿರ್ತಕ್ಕಂತ ಕಟ್ಟಿ ನಮ್ಮ ಸ್ವಾಧೀನ ಆಗಲಾಗ್ಯದ, ಜ್ವಾಳ ಹೋಗಿರೋದು ಎಳ್ಳಾಗಿ ಬಿಡ್ಲಕ್ ಹತ್ತದ. ಈ ಕಟ್ಟಿ ಸ್ವಾಧೀನ ಆಗ್ಬೇಕಾದ್ರೆ ಏನ ಮಾಡಬೇಕು ಅಂತ ಕೇಳಿದ್ರು. ಹೌದೌದು ಅಳಗ ತಂದೆ ಹೇಳ್ತಾನ, ಯಾನತ್ರಿಪ್ಪ ಸುಭ ಸೋಮವಾರ ದಿವಸ ಸೂರ್ಯ ಉದಯಕ್ಕ ಬಾಳಿ ಕಾಮ ನೆಡಕ್ಕೆ ಮಾಯಿನ ತೊಳಲ ಕಟ್ಟಿ ಹೂವಿನ ಅಂದ್ರ ಹಾಕಿ. ಹೌದು ಧರ್ಮ ಕಟ್ಟಿ ಶಾಂತಿ ಮಾಡಿದ್ರೆ ಅದ್ರ ಕಟ್ಟಿ ನಿಮ್ಮ ಸ್ವಾಧೀನ ಆಗ್ತದ. ಹೌದು ಆಳಾಗ ಇದೇ ಮಾತ ಗುರುವಿನ ಬಲಿ ಹೋಗಿ ಕೇಳ್ತಾರ. ಹೌದು ಗುರುನಾಥನಿ ಹೇಳ್ತಾನ ಇದೇ ಮಾತು ಹೇಳದಾಕ್ರ ಗುರುನಾಥ್ ಒಂದು ಆಶೀರ್ವಾದ ಮಾಡಿ ಔದೂಷಿತ ಬೆಳೆಸಿದ ಒಂದು ಮಾತು ಏನ್ ಹೇಳದ, ಏನ್ ಹೇಳಿದ್ರಿಪ್ಪ ಸೋಮವಾರ ಸೂರ್ಯ ಉದಯಕ್ಕೆ ಏನ ಮಾಡಿ ತೊಳಲ ಹೂವಿನ ಅಂದ್ರ ಕಟ್ಟಿಕಿಸಿದ್ರೆ ಕಟ್ಟಿ ಶಾಂತಿ ನಿರ್ಮಾಣ ಮಾಡ್ತೀರ ನೋಡ. ಹಾ ಅದೇ ಟೈಮ್ದಾಗ ಕೈಲಾಸದೊಳಗ ಕೋಲ ಮೆಚ್ಚು ಹೊಡೆದಂಗ ಆಗ್ತದ, ಧರ್ಮ ಕಟ್ಟಿ ಮೇಲೆ ಪಾದ ಮೂಡ್ದಂಗ ಆಗ್ತದ. ಅವನ ಗುರು ಬಂದಾನ ಅಂತ ತಿಳ್ಕೊ ಕಟ್ಟಿ ಶಾಂತಿಗೆ ಅಂತ ತಿಳ್ಕೊಂಡ. ಹೌದು ಹೌದು ಅದೇ ಪ್ರಕಾರ ಯಮೋಕ್ಷಿದ್ರು ಹೇಳದ, ಆ ಗುರು ಯಾವಾಗ ಧರ್ಮ ಕಟ್ಟಿ ಮ್ಯಾಗ ಪಾದ ಮೂಡ್ತಾ ನೋಡ, ಧರ್ಮ ಕಟ್ಟಿಗೆ ಭಂಡಾರ ಸುರನಿಗಾಗಿ ಐದು ಬಟ್ಟ ಭಂಡಾರ ನಂದನ್ ಮೂಡ್ತಂತ ಅಪ್ಪ ಹೇಳದ. ಹೌದು ಅದೇ ಪ್ರಕಾರವಾಗಿ ಹಣ್ಣ ಬೇರ್ಗಿ ಗ್ರಾಮದೊಳಗ ಸುಭ ಸೋಮವಾರ ದಿವಸ ಸೂರ್ಯ ಉದಯಕ್ಕೆ ಧರ್ಮ ಕಟ್ಟಿ ಶಾಂತಿ ಪ್ರಾರಂಭ ಮಾಡಿದ್ರು, ಕೈಲಾಸದೊಳಗ ಕೋಲೆ ಮೆಂತು ಹೊಡೆದಂಗ ಹಾಕಿಸ ಧರ್ಮ ಕಟ್ಟಿ ಮ್ಯಾಗ ಪಾದ ಮುಡಿದು ತಂದಿ ಬಂದನ ಅಂತ ತಿಳಿದುಕೊಂಡ್ರು. ಹೌದು ಗುರಿ ಗುರು ಬಂದನ ಅಂತ ತಿಳಿದುಕೊಂಡ್ರು. ಹೌದು ಅದೇ ಸಂದರ್ಭದೊಳಗ ಧರ್ಮ ಕಟ್ಟಿಗೆ ಐದು ಬಟ್ಟ ಭಂಡಾರ ಬಟ್ಟ ಮುಡಿದು ತಂದಿ ಬಂದನ ತಿಳ್ಕೊಂಡು ಇದೇ ರೀತಿಯಾಗಿ ಬಣ್ಣ ಬೇರಿ ಗ್ರಾಮದೊಳಗ ನಾಲ್ಕು ಮಂದಿ ಸತ್ಯ ಧರ್ಮ ಕಟ್ಟಿರ್ತಕ್ಕಂತ ಧರ್ಮದ ಕಟ್ಟಿ ಶಾಂತಿ ಈ ರೀತಿ ನಮ್ಮ ಊರೊಳಗ ಮುಗಿತು. ಹೌದು ಇಲ್ಲಿ ಏನ್ ಕೇಳದ, ಯಾನ್ರಿಪ್ಪ ನಾಲ್ಕು ಮಂದಿ ಸತ್ಯ ಧರ್ಮರು ಮುಂದದ ಇಪ್ಪತ್ತೊಂದು ಮಂದಿ ಧರ್ಮರು ಅದೇ ನ್ಯಾಯ ಧರ್ಮ ನ್ಯಾಯ ಇದು ಧರ್ಮ ಕಟ್ಟಿ ಮ್ಯಾಗ ಹಾಕೋತ ಹಾಕೋತ ಎಪ್ಪು ಸಿದ್ದಾಟಿಗೆ ಜಲ್ಲಾಟಿಗೆ ಮುಂದೆ ಬೀಳ್ಕೊತ. ಇಲ್ಲಿ ನಮಗ ಸಂಶಯ ಏನು ಬಂದದ, ಯಾನ ಬಂದ್ರಿಪ್ಪ ಸರದೋಡಿ ಕಲಾವಂತರಿ ಒಂದು ಮಾತು ಕೇಳದ ಇದ್ರಾಗ ಕೇಳ್ರಿ, ಇದ್ರಾಗ ಹೆಂಗ ಕೇಳದ ಕೇಳಿದಾರ ತಳ ಹಿಡಿದ ಬರಬೇಕಯ್ಯ. ಹೌದು ಹೌದು ಮೂಲತ್ವದಲ್ಲಿ ಶಿವ ಪಾರ್ವತಿ ಭೂಲೋಕ ಸಂಚಾರ ಮಾಡ್ಕೊತ ಬಂದ ಸಂದರ್ಭದೊಳಗ ಹ ಪಾರ್ವತ ದೇವಿಗೆ ಮೂಯತ್ತಾಗಿ ಮರಿ ಹಾಲ ಬಿಗದ ನಿಂತು. ಹೌದು ಪಾರ್ವತಾ ದೇವಿ ಪರಶಿವಗ ಕೇಳ್ತಾಳ, ಏನತ್ತ ಎಲ್ಲೋ ಪರಮಾತ್ಮ ಮಲಿ ಎದಿ ಹಾಲ ಬಿಗದ ನಿಂತಕ್ರ ಹಾಡಾಗ ಪರಮಾತ್ಮ ಪಾರ್ವತಾ ದೇವಿ ಹೇಳ್ತಾನ, ಯಾನತ್ರಿಪ್ಪ ಪಾರ್ವತಿ ಅಡಿಕಿನ ಮರಿ ಹಾಲಿಂಡಿ ಹೆಣ್ಣು ಗೊಂಬಿ ಮಾಡು, ಬಲಿಕಿನ ಮರಿ ಹಾಲಿಂಡಿ ಗಂಡು ಗೊಂಬಿ ಮಾಡು. ಹೌದು ಅವಕ ಜೀವಕಾಳ ತುಂಬ ನಾಮಕರಣ ಮಾಡ್ತೀನಿ ಅಂತೇಳಿ ಪರಮಾತ್ಮ ಹೇಳದ. ಪರಮಾತ್ಮನ ಮಾತಿಗೆ ಮಾನ್ಯತೆ ಕೊಟ್ಟ ಪಾರ್ವತ ದೇವಿ ಎಡಕಿನ ಮರ್ಯಾಲಿಂಡಿ ಮಣ್ಣೊಳಗ ಕಲಸಿ ಹೆಣ್ಣು ಗಂಬಿ ಮಾಡ್ಯಾಳ. ಹೌದು ಬಲಿಕಿನ ಮರ್ಯಾಲಿಂಡಿ ಮಣ್ಣೊಳಗ ಕಲಸಿ ಗಂಡು ಗಂಬಿ ಮಾಡ್ಯಾಳ. ಪರಮಾತ್ಮ ಜೀವಕಾಳ ತುಂಬಿ ಮುದ್ದಾಯಿ ಮುದ್ಗುಡತ್ತ ನಾಮಕರಣ ಮಾಡ್ದ. ಹೌದು ಹೌದು ಮುಂದ ಮುದ್ದಾಯಿ ಮುದ್ಗುಣ ಹೊಟ್ಟಿಲಿ ಯಾರು ಹುಟ್ಟಿ ಬಂದ್ರು, ಯಾರಿಪ್ಪ ಆದಿಗೊಂಡು ಹುಟ್ಟಿ ಬಂದ. ಆದಿಗೊಂಡಾಗ ಆರು ಮಂದಿ ಮಕ್ಕಳು, ಅವ್ರು ಯಾರ್ಯಾರು, ಆಯಿಗೊಂಡ ಪಾಯಿಗೊಂಡ ಅಮರುಗೊಂಡ ತುಮರುಗೊಂಡ ಕಾಲಿಲ್ಲದ ಲಕ್ಕಗೊಂಡ ಕಡಿ ಹುಟ್ಟ ಶಿವ ಉಂಡಾಡು ಪದಮಗೊಂಡ. ಹೌದ ಒಂಡಾಡು ಪದಮಗೌಡಗ ಎಡ್ ಅಂಡ್ರು ಎಂಬತ್ತ ನಾಲ್ಕು ಮಂದಿ ಮಕ್ಕಳು. ಎಡ್ ಅಂಡ್ರೆ ಯಾವು ಯಾರು ಯಾವ ನನ್ನಪ್ಪ ಆಯೂರು ಜಿಲ್ಲಾ ಸಿಗ್ಗಾವ ತಾಲೂಕಾ ಬಾಗಿ ಬಂಕಾಪುರ ಭೂಮಿ ಒಳಗ ಉದಯ ರಾಕ್ಷಿ ಮಗಳು ಸುಮಲಾದೇವಿನ ಲಗ್ನ ಆಗಿ ಆಗಿ ಅಡಿ ಒಳಗ ಹತ್ತಿ ಸಿಗಲಾರ ಬಟ್ಟೆಕ ಕುರಿ ಉಣ್ಣಿ ಕತ್ತರಿಸಿ ಕುರಿ ಕಿಕ್ಕಾಳಿ ತೆರಿ ಮ್ಯಾಗ ಕಿಕ್ಕಾಳ ಮಾಡಿ ಹೋಗುದು. ಅನ್ನೇ ಕಂಕಡದ್ರು ಇಪ್ಪತ್ತೊಂದು ಮಂದಿ ಗಂಡಸು ಮಕ್ಕಳು, ಇಪ್ಪತ್ತೊಂದು ಮಂದಿ ಹೆಣ್ಣು ಮಕ್ಕಳು ಅಡಿ ಒಳಗ ಹುಟ್ಟಿ ಬಂದ್ರು. ಏನು ತಾಯಿ ತಂದೆ ಕೂಡಿ ಮನೆ ಒಳಗ ಲಗ್ನ ಅಂಬಿಕೊಂಡು ಶಿವಲಿಂಗ ಬಂತೇಳಿ ಕನ್ಯಾ ತೆಗೆದ ಲಗ್ನ ಮಾಡಿದ್ರು ಅಕ್ಕಿನೇ ಜಿಂಕಾದೇವಿ. ಮನೆ ಒಳಗ ಹತ್ತಿ ಕಂಕಣ ಕಟ್ಟಿ ಹತ್ತಿ ಕಂಕಣದ್ರ ಆಗ್ಲಿ ತಡಲಿ ಇಪ್ಪತ್ತೊಂದು ಮಂದಿ ಗಂಡಸು ಮಕ್ಕಳು, ಇಪ್ಪತ್ತೊಂದು ಮಂದಿ ಹೆಣ್ಣು ಮಕ್ಕಳು ಮೂರಾಗ ಹುಟ್ಟಿ ಬಂದ್ರು. ಒಟ್ಟಿಗೆ ಉಂಡಾಡು ಪದಮನಗೌಡ ಎಂಟ್ ಹೆಡ್ರು ಎಂಬತ್ತ ನಾಲ್ಕು ಮಂದಿ ಮಕ್ಕಳು. ಅದ್ರಾಗ ಒಂಬತ್ತೇ ನಂಬರ್ ಮಗ ದೇವರಾಜ. ಹೌದಾ
ದೇವರಾಜನ ಮಟ್ಟಿಲ ಯಾರು ಹುಟ್ಟಿ ಬಂದ್ರು? ಯಾರು? ಅಣಕ್ರಾಯ್, ಚಾಣಕ್ರಾಯ್, ಅಲಕ್ರಾಯ್, ಪಾಲಕ್ರಾಯ್, ಕರಿಗೌಡ್, ಕೆಂಚಗೌಡ್, ಸ್ವಾಮರಾಯ್, ತುಕಪ್ರಾಯ್, ಚಕ್ರಾಯ್, ಮಾಳಿಗರಾಯ್. ಹೌದೌದು. ಮಾಳಿಗರಾಯ್ ಯಾಡ ಅಂದ್ರು ನಾಲ್ಕು ಮಂದಿ ಮಕ್ಕಳು. ಹೌದೌದು. ಯಾವ ಸೊಲ್ಲಾಪುರ ಜಿಲ್ಲಾ ಮಂಗಳವಾರ ತಾಲೂಕು ಹತ್ತರ ಸಂಘದ ಈರ ಶರಣಿನ ಲಗ್ನ ಅದ? ವಿಜಯಪುರ ಜಿಲ್ಲಾ ಇಂಡಿಯಾ ತಾಲೂಕ ತಾಂಬಾದ ತಾತ್ಯಾಗೌಡನ ಮಗಳು ಲಕ್ಷ್ಮಣ ಲಗ್ನ ಅದ. ಯಾಡ ಅಂದ್ರು ನಾಲ್ಕು ಮಂದಿ ಮಕ್ಕಳು. ಇವ್ರು ಯಾರು? ಹಿರಿಯ ಮಗ ರ್ಯಾಪು ಮುತ್ತೆ, ಬೀರು ಮುತ್ತೆ, ಕಣ್ಣು ಮುತ್ತೆ, ಸಾಕಿದ ಮಗ ಬರಗಾಲಿಸಿದ ಸ್ವಾಮಿ ಮುತ್ತ, ಸಾಕಿದ ಮಗ ಬಿಜರಿ ಬುಳಾಣಿಸಿದ. ಹಿಂಗ ನಾಲ್ಕು ಮಂದಿ ಮಕ್ಕಳು ಮಾಳಿಗರ ಹುಟ್ಟಿ ಬಂದ್ರು. ಹೌದು. ಇಲ್ಲಿ ಏನು ವಿಷಯ ಕೇಳ್ದದ? ಯಾಂಡ್ರಿ ಫಾರ್ಮ್. ಯಾವಾಗ ಬಾರಾಮತಿ ನಾಡಕ್ಕೆ ಬರಗಾಲ ಬಿತ್ತು ನೋಡು. ಹೌದು. 700 ಕಿಲ್ಲರಕ್ಕೆ ಮೇವಿನ ಬಿರುಗಾಲ ಬಿದ್ದಿತ್ತು. ಸೋಮರಾಯ ತುಕಾಪರಾಯ ಕೂಡಿ 700 ಕಿಲ್ಲಾರ ಹುಡ್ಕೊಂಡು ಎಲ್ಲಿ ಬಂದ್ರು? ಇದೇ ಉಂಬುರ್ಜಿ ಉಂಬಳ ನಟ್ಟಿ ಸಂಗಣ ಮುರಿ ಒಳಗ ಬಂದು ಹುಲ್ಲು ಚೋಪಡಿ ಗುಂಪ ಹಾಕಿ ಕಿಲ್ಲಾರ ಮೇಯಿಸ್ಕೊತ ಕೂತಿದ್ರು. ಅಳಾಗ 700 ಕಿಲ್ಲಾರಕ ಬ್ಯಾಡ್ರದ ಆತಕ್ಕಿತ್ತು. ಒಂದಾನ ಒಂದ್ ಸಂದರ್ಭದೊಳಗ ಸೋಮರಯ್ಯನ ನನ್ನ ಮಂಡಿ ಮಾಸೆ ಹೊತ್ತಿರ ಮನಿ ಒಳಗೆ ಎರಕಿಗಾಗಿ ಮನಿ ಒಳಗೆ ಉಳ್ಕೊಂಡ. ಹೌದು. ತುಕಾಪ್ರಾಯ ಒಬ್ಬನೇ ಕಿಲ್ಲಾರ ಕೈಲಾಕ ಸಂಗಣ ಮುರಿಗೆ ಬಂದ. ಹೌದು. 700 ಬ್ಯಾಡ್ರಿ, ಇದೇ ಸರಿಯಾದ ಸಮಯ, ಕಿಲ್ಲಾರ ನಾವು ಸ್ವಾಧೀನ ಮಾಡ್ಕೋಬೇಕಂತ ತಿಳಿದುಕೊಂಡು ಕೆಲ್ಲಾರಕ ಮುತ್ತಿಗೆ ಯಾಕೆ ಕಿಲ್ಲಾರ ಬೈಲಕ್ಕೆ ಬಂದ್ರು? ಗುರಿ ಕೊಟ್ಟಿದ 360 ಬಾಣ ತುಕಾಪ್ರಾಯನ ಬಲಿದ್ದು. ಹೌದು. ಗುರು ಕೊಟ್ಟಿದ 360 ಬಾಣ ತುಕಾಪ್ರಾಯನ ಬಲಿದ್ದು ಒಂದೊಂದು ಬಾಣ ಬ್ಯಾಡ್ರ ಮ್ಯಾಗ ಪ್ರಯೋಗ ಮಾಡತ್ತ. ಎಲ್ಲಾ ಬಾಣ ಉಸಿಯೋಯ್ತು. ಕೊನೆಯದಾಗಿ ಒಂದ್ ಬಾಣ ಉಳಿತು. ಹೌದು. ಅಳಗ ತುಕಾಪ್ರಾಯ ಏನ್ ಮಾಡ್ತಾನ? ಏನ್ ಮಾಡ್ತಾನ? ಹೊಟ್ಟಿ ಬ್ಯಾಡ್ರ ಮುಟ್ಟಿ ಹೊಡೆದ್ರ ನಾಳೆ ನನ್ನ ಕುಲಕ್ಕೆ ಕುಂದ ಬರ್ತದ, ಹೊಸಕ್ಕ ಬಟ್ಟ ಬರ್ತದ ತಿಳಿದುಕೊಂಡು ಏನ್ ಮಾಡ್ದ? ತನ್ನ ಗುರು ಸೊನ್ನ ಹರಿಸಿದ ನಾಮ ತೋಣ ತನ್ನ ಬಾಣ ತಾನೇ ಎದಿ ಒಳಗೆ ಹೊಡ್ಕೊಂಡು ಧರಣಿ ಮೇಲೆ ಬಿದ್ದ. ಈ ಧರಣಿಗೆ ಬಿದ್ದು ಸ್ತುತಿ ಹುಲ್ಲು ಜೊಪ್ಪಡಿ ಗುಂಪದೊಳಗೆ ಯಾರಿದ್ರು? ಸೋಮರಾಯ ಇದ್ದ. ಕಿಲ್ಲಾರದೊಳಗೆ ಗೂಳಿತ್ತು, ಹೋಗಿ ಕಾರಕ್ಕಿದ್ರೆ ಡರಿ ಹೋಗಿತ್ತು. ಹೌದು. ಸೋಮರಾಯ ಕಣಬಾಯಿ ಎಳ್ಕೋತ್ ಕಿಸಿನ್ ಜಾತಿ ಜೋತಿ ಜಕ್ಕಪ್ಪ ಮಾಳ ಪಳ್ಕೋತ್ ತಳ್ಕೋತಿದ್ದೀರಿ ತುಕಾಪ್ಪ ನಾಯನ ಹತ್ತಕ್ ಬಂದ್ರ ಸಂಗಣ ಮುರಿ ಒಳಗೆ. ಹೌದೌದು. ಆಳಾಗ ಬಂದಕ್ರ ತುಕಾಪ್ರಾಯ ಕೇಳತಾನೆ ಜಕ್ರಾಯ್ಗ, ಯಾನತ್ತ ಎಲೋ ಜಕ್ರಾಯ? ಹೌದು. 700 ಬ್ಯಾಡ್ರ ನನಗೆ ಹೊಡಿಲಕ್ ಬಂದ್ರೆ ಕೊಟ್ಟಿ ಬ್ಯಾಡ್ರ ಮುಟ್ಟಿ ಹೊಡಿತಾರ ಅಂತೇಳಿ ನನ್ನ ಬಾಣ ನಾ ಹುಡ್ಕೊಂಡು ದರ್ನಿಗೆ ಬಿದ್ದೀನಿ. ನನ್ನ ಕೈಲಿ ನೀಗಲಾರ್ದಾಗ 700 ಬ್ಯಾಡ್ರಿಗೆ ನೀ ರೂಂಡ ಚಂಡ ಆಡಬಲ್ಲಿ ಅಂತ ಕೇಳ್ದ. ಹೌದು. ಆಳಾಗ ಜಕ್ರಾಯ ಹೇಳ್ತಾನ ತಂದಿ, ಯಪ್ಪ ನಿಮ್ಮ ಅಂತರ ಕೈಲೇ ಸಾಧ್ಯ ಅಲ್ಲ ಕೆಲಸ, ನನ್ನ ಕೈಲೇ ಸಾಧ್ಯ ಆಗಲ್ಲಪ್ಪ ಅಂತಂದ. ಜಕ್ರಾಯ ಹೇಳ್ದ. ಜಕ್ರಾಯ ಹೇಳ್ದ. ಅಳಗ 5 ನಾವು ಮಾಳಿಂಗರಾಯದ ಬರಿಕಿನ ತೊಲಿ ಮ್ಯಾಗ ಕುಂಡ್ರಸ್ಕೊಂಡ ಬಲಗೈ ತಲಿ ಮ್ಯಾಗ ಇಟ್ಟು ಕೇಳ್ತಾನ ತುಕಾಪ್ರಾಯ. ಮಾಳಿಂಗರಾಯ ಮಾಳಿಂಗರಾಯ್ಗೆ ಕೇಳ್ತಾನ. ಹೌದು. ಎಲ್ಲೋ ಮಾಳಪ್ಪ 700 ಬ್ಯಾಡ್ರ ಚಂಡ ರುಂಡ ಆಡಬಲ್ಲಿ ಅನ್ನತ್ತ ಕೇಳ್ದ. ಅಳಗ ಮಾಳಿಂಗರಾಯ ಹೇಳ್ತಾನ ತುಕಾಪ್ಪಗ, ಯಾನತ್ತ ಯಪ್ಪ ನಿನ್ನ ದಯ ಗುರುವಿನ ದಯ ಕಾಕ ಸೋಮರಾಯಣ ದಯ ನನ್ನ ಮೇಲಿತ್ತಂದ್ರ ವಯಸ್ಸು 24 ತುಂಬದ್ರೊಳಗ 700 ಬ್ಯಾಡ್ರ ಚಂಡ ಕಡ್ದ ಚಕ್ರ ಗಟ್ಟಿ ಕಟ್ಟಿ ಬ್ಯಾಗಿತ್ತು ನುಡಿ ಮಾಡ್ತೀನಿ ತಂದಿ ಗೋಚರ ಕೊಟ್ಟ. ಯಾರು? ಮಾಳಿಂಗರಾಯ. ಮಾಳಿಂಗರಾಯ. ಹೌದು. ಅದೇ ಪ್ರಕಾರವಾಗಿ ಉಂಬುರ್ಜಿ ಉಂಬಳ ನಟ್ಟಿ ಒಳಗೆ 700 ಬ್ಯಾಡ್ರ ಚಂಡ ಕಡ್ದ ಚಕ್ರ ಗಟ್ಟಿ ಅದಕ್ಕೆ ರುದ್ರ ಗಟ್ಟಿ ಎತ್ತಾರ, ಚಕ್ರ ಗಟ್ಟಿನ ಅದಕ್ಕೆ ಎತ್ತಾರ. ಹೌದು. ಮಾಳಿಂಗರಾಯ ತಂದಿಗೆ ವಚನ ಕೊಟ್ಟ ಪ್ರಕಾರ 700 ಬ್ಯಾಡ್ರ ಚಂದ ಕಡದ ಚಕ್ರ ಗಟ್ಟಿ ಉಂಬುರ್ಜಿ ಉಂಬಳ ರೊಟ್ಟಿ ಒಳಗೆ ಕಟ್ಟ್ಯಾನ. ಕಟ್ಟ್ಯಾನ. ಆ 700 ಬ್ಯಾಡ್ರ ಚಂದ ಕಡದ ಏನ್ ಚಕ್ರ ಗಟ್ಟಿ ಕಟ್ಟ್ಯಾನಲ್ಲ, ಆ ಚಕ್ರ ಗಟ್ಟಿ ಶಾಂತಿ ಯಾ ಗುರುವಿನ ಕೈಲಿ ಆಗ್ಯದ. ಚಕ್ರ ಗಟ್ಟಿ ಶಾಂತಿ ಆಗ್ಯಾದಂದ್ರಿ ಯಾ ಗುರುವಿನ ತಂದ ಮಾಡಿದ್ರಿ? ಆಗಿಲ್ಲ ಅಂದ್ರಿ ಅಂದ್ರಿ ಯಾಕಾಗಿಲ್ಲ ಹೇಳ್ತಾರಿ ಅಪ್ಪ ಅವ್ರ ಮುಂದಿನ ಸಂದಿ ಹೇಳ್ತಾರ. ಬಹಳಷ್ಟು ಮಾತಾಡ್ಲಾರೆ ಹೆಂಗಾಗಿತ್ತ ಮಾತ ಕೇಳಿದ್ರೆ ಇನ್ನೊಂದು ಕಡೆ ಹೇಳ್ತಾರ. ಹೆಂಗಾಗಿತ್ತರಿಪ್ಪ? ಎತ್ತು ಎರಿಗೆ ಲೇಸು, ಕುದುರೆ ಮಡ್ಡಿಗೆ ಲೇಸು. ಹೌದು. ಎತ್ತು ಎರಿಗೆ ಲೇಸು, ಕುದುರೆ ಮಡ್ಡಿಗೆ ಲೇಸು, ಹಿರಿಯರಿಗೆ ಗಡ್ಡ ಲೇಸು, ಅಲ್ಲಿಗೊಂದು ತೂತು ಲೇಸು. ಹೌದು. ಮನುಷ್ಯನಿಗೆ ಗಿಡ್ಡಿ ಆಡ್ತೀನಿ ಲೇಸ್ ಅಂತ ಹೇಳುದು. ಯಾಕ್ರಿಪ್ಪ ಗಿಡ್ಡಿ ಆಡ್ತಿ? ಮನುಷ್ಯಾಗ ಗಿಡ್ಡಿ ಹಾಡ್ತೀನಿ ಲೇಸತ್ತಿ ಯಾಕಂದ್ರು? ಯಾಕ ಹಿರಿಯರ ಸುಮ್ಮನೆ ಮಾಡಿ ಇಡ್ಲಿಲ್ಲ ಇದನ್ನ? ಒಂದಾನ ಒಂದ್ ಟೈಮದಾಗ ಏನಾಗಿತ್ತ ಕೇಳಿದ್ರ ಏನಾಗಿತ್ರಿ? ಈ ಜಾಲಾರ ಅಂತ ಊರೊಳಗ ಒಂದ್ ಉದ್ದ ಹುಡುಗಿತ್ತು. ಉದ್ದ ಹುಡುಗಿ? ಉದ್ದ ಹುಡುಗಿ. ಹ, ಈ ಬೆವ್ರಿಗೆ ಅಂತ ಊರಾಗ ಒಂದ್ ಗಿಡ್ ಹುಡುಗಿತ್ತು. ಹುಡುಗ? ಹುಡುಗ. ಹ, ಈ ಹುಡುಗ ಕಣ್ಣಾಗ ಕೊಡ್ತೀನಿ ಅಂತೇಳಿ ಯಾರು ಮುಂದ ಬರಲಾಗಿರು? ಗಿಡ್ಡ ಅದು ಉದ್ದ. ಅದು ಉದ್ದ. ಆ ಹುಡುಗಿಗೆ ಆಡ್ತೀನಿ ಅಂತೇಳಿ ಯಾರು ಮುಂದ ಹೋಗಲಾಗಿರು?
ಆ ಹುಡುಗಿಯ ಮನೆಯವರಿಗೆ ಚಿಂತೆ ಇರುತ್ತೆ, ಇಲ್ಲಿ ಹುಡುಗನ ಮನೆಯವರಿಗೆ ಚಿಂತೆ ಇರುತ್ತೆ. ಇವ್ರು ಹೇಳ ನೋಡಿ ಬ್ಯಾಸತ್ತವ ಅಪ್ಪ ಇವು. ಹೌದು ಹೌದು, ಆ ಹುಡುಗಿಯ ಮನೆಯಾಗ ಬ್ಯಾಸತ್ತು, ಹುಡುಗಿಯ ಲೈಟ್ ಕಂಬ ನಮ್ಗೆ ಉದ್ದ ನೋಡೋಣ. ಇದು ಕಣ್ಣಿಗೆ ನಟ್ಬೋಟ ಇತ್ತೆ ಕಾಲ. ಹೌದು, ಹೆಂಗಾಗಣ ಇದು ಬಹಳಷ್ಟು ದಿವಸ ಆದ್ರಲಕ್ಕ ಒಂದಾನ ಒಂದ್ ದಿವಸ ಇಂತ ಬಿಳಿಸಿದ್ರ ಗುಡಿ ಅಂತ ಜಾಲಾಡದವ್ರು ಗೌರಿಗೌರಿಗೆ ಯಾರು ಕೂಡಿದ್ರು ಕೂಡು ಬೇಡಿಸಿದ್ರು ಜಾತ್ರೆ ಆಗುವ ಅಂತ ಕೂಡಿದ್ರು. ಹಾ ಅವ್ರು ಮಾತಾಡ್ತಾರ ಯಾನತ್ತ ನಿಮ್ಮಲ್ಲಿ ಒಂದ ಹುಡುಗ ಅದ ತಗದಿ ಹೊರ ಗಿಡ್ ತಗದಿ ಬುಟ್ ಮನಗಡ ಪೈಲವಾನ ಅದನತ್ತ ಇವ್ರ ತೆಗದ್ರು. ಹೌದು ಬೇರೆ ತುಂಬಿಕೊಂಡಿರ್ಲಿಲ್ಲ. ಅವನ ತಕ್ಕ ಗಡಿ ನಿಮ್ಮ ಜಾಲಾಡದಾಗೆ ಆಗತ್ತಲ್ಲ ಮನಗಡ ಉದ್ದ ತಂದ್ರು. ಹೌದು ಇದ್ರೆಲ್ಲ ಕಿಬ್ಬರು ಹೊಂದಾಣಿಕೆ ಇಲ್ಲ ಆಗ್ಯದ, ಅದಕ್ಕೂ ಯಾರು ಆಗಲ್ಲಾಗ್ಯಾರ, ಇದಕ್ಕೂ ಯಾರು ಕೊಡ್ತೀರ ಅಂತ ಮುಂದೆ ಬರಲಾಗ್ಯಾರ. ಇವೇ ಅದಕ್ಕೆ ಕೂಡಿ ಲಗ್ನ ಮಾಡ್ರು ಹೊಡ್ಕೊಂಡು ಹೋಗ್ತಾರ ತಮ್ಮ ಸಂಸಾರ ಗಾಡಿ ಎತ್ತಂದ್ರು. ಎದುರಿಲ್ಲ ಅಂತ ತಿಳ್ಕೊಂಡು ಜೋರಿಗೆ ಜಾಲಾಡಿ ಹಿರಿಯರ ಕೂಡಿ ಲಗ್ನ ಮಾಡಿದ್ರು. ಲಗ್ನ ಮಾಡಿಕಿಸಿದ್ರೆ ಗಂಡ ಹೆಂಡತಿ ಮನೆ ಒಳಗೆ ಸಂಸಾರ ಮಾಡಿದ್ರು. ಸಂಸಾರ ಮಾಡುತ್ತ ಮತ್ತೊಂದು ಮಗನ ಹಾಡಿದ್ರು. ಮೊನ್ನೆ ಮಗನ ಹಾಡಿದ್ರು, ಮಗ ಆರು ವರ್ಷ ಆಗ್ರೆ ಅಪ್ಪನ ಟೇತ್ರ ಆಗಿಬಿಟ್ಟ. ಮಗ ಮಗ ಆರೇ ವರ್ಷನಾಗ ಅಪ್ಪನ ಟೇತ್ರ ಆಗಿಬಿಟ್ಟ. ಹೌದು ಬಿಳೇಣಿಸಿದ್ರ ಗುಡಿ ಮುಂದೆ ಕರ್ಜಿಗಿ ಬೋರಂ ಮುಂದು ಬೇವರಿಗೆ ಉದುತ್ತ ಮರನ ಹಾಡ್ಕದ ಅಂತೇಳಿ ಸುದ್ದಿ ಹೋಯ್ತ್ರಿ. ಸುದ್ದಿ ಹೋಯ್ತ ಎಲ್ಲ ಕಡೆ. ಹೌದು ಆಳಾಗ ಹೆಣಮಗಳಲ್ಲಿ ಹತ್ತ ಹವ್ಯಾಸ ಮುಡಿತು. ಎಂತವ್ರಪ್ಪ ನಾನು ಹಾಡ್ಕಿ ಕೇಳಕ್ ಹೋಗ್ಬೇಕು. ಊರ ಹೆಣ್ಮಕ್ಳೆಲ್ಲ ಬಂಟಾರ ಅಂದ್ರೆ ನಾನು ಹಾಡ್ಕಿ ಕೇಳಕ್ ಹೋಗ್ಬೇಕು. ನಾನು ಹಾಡ್ಕಿ ಕೇಳಕ್ ಹೋಗ್ಬೇಕು ಅಂತ ಹೇಳಕ್ಕೆ ಹವ್ಯಾಸ ಮೂಡ್ತು. ಹೌದು ಅವಸರದಾಗ ಅಡಿಗೆ ಮಾಡಿ ಇವಕ್ಕೆಲ್ಲ ಊಟ ಮಾಡಿಸಿತ್ತ ಎಲ್ಲ ತಾ ಉಂಡ ಕಸ ಮುಸರಿ ಮಾಡೋರ್ನಾಗ ಈ ಊಟ ಮಾಡಿ ಅಪ್ಪ ಮಗ ಹೋಗಿಸಿದ್ರ ಪಲ್ಲಂಗದ ಮ್ಯಾಗ ಮಕ್ಕೊಂಡು ಬಿಟ್ಟು ಪೋಲ್ಯಾಗ ಈಕಿನ ಅವಸರದಾಗ ಈಕಿನ ಊಟ ಮಾಡಿ ಮುಸರಿ ಕಸ ಮುಸರಿ ಮಾಡಿ ಬರ್ಬೇಕನ್ನೋರ್ದಾಗ ಲೈಟ್ ಹೋಗಿಬಿಟ್ಟು. ಲೈಟ್ ಹೋದು ಬರ್ಬೇಕಂತೇಳಿಕ್ಕೆ ದಾರಿ ಹಿಡಿದು ಬರ್ತಾಳ ಮಾತ್ರ ನೆನಪಾಯ್ತು. ಕೂಸು ಒಂದ್ ಅಲ್ಲೇ ಮುಕ್ಕೊಂಡದ ರಾತ್ರಿ ಅದ್ರೊಳಕತ್ತ ಹೆಂಗ ಮಾಡುದು ವಿಚಾರ ಬತ್ರಿ. ವಿಚಾರ ಬತ್ತು ಕತ್ಲಾಗ ಒಂದ್ ಕೈ ಅಡಸ್ತಾಳ ಲೈಟ್ ಅರಿಲ್ಲ. ಹೌದು ಮತ್ತ ಮಗ ಆರು ವರ್ಷದಾಗ ಅಪ್ಪನ ಟೇತ್ರ ಆಗ್ಯಾನ ಕೈ ಆಡ್ತು ಗುರ್ತಾಗ್ಲಿಲ್ಲ ಆಗ್ಲಿಲ್ಲ ಆಗ್ಲಿಲ್ಲ ಮಗನ ಮಾಡಿ ಗಂಡನ ಬಗಲ ಹಾಡ್ಕಿ ಕೇಳಕ ಹಾಡ್ಕಿ ಕೇಳಕ ಬಂದ ಕೂತುಡು. ಹೌದು ಕೂತೊಡಿ ಮ್ಯಾಗ ಹಾಕೊಂಡು ಕಿಸಿ ಹಾಡ್ಕಿ ಕೇಳಕತ್ತುಡು. ಹೌದು ಹೌದು ಈ ಮಗ ರಾತ್ರಿ ಬಾರ ಒಂದಾಯ್ತು ಟೈಮ್ ಇವತ್ ತೊಡಿ ಮ್ಯಾಗ ಒದ್ದಾಡ್ಲಕ್ ಚಾಲು ತೊಡಿ ಮ್ಯಾಗ ಒದ್ದಾಡ್ಲಕ್ ಚಾಲು ಮಾಡ್ದ ಮಗಲಕ್ಕಿದ ಕಲ್ಲವ ಸುಮ್ಕೊಂಡಿಲ್ಲ. ಯಾವೊಂದು ಯಾಕ ಮಲವ ಕೂಸ ತೊಡಿ ಮ್ಯಾಗ ಒದ್ದಾಡ್ಲಕತ್ತ ಮದುವೆ ಕುಡ್ಸ ಮಲವ. ಹೌದು ಹೌದು ಆಳಾಗ ಹೆಣಮಗಳು ಏನ್ ಮಾಡ್ತಾಳ ಯಾಕಪ್ಪ ಭಾವತ್ಕ ಒದ್ದಾಡ್ಲಕ್ಕದ ನಾ ಹಾಡ್ಕಿ ಕೇಳ್ಕೊಂಡ ನಾ ಎತ್ತಿ ಎದಿ ಹೆಚ್ಚಿ ಹಾಲು ಕುಡ್ತಾಳ ಕಚ 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 ಕತ್ತ ಮೀಸಿ ತುತ್ತಿ ಅಯ್ಯಪ್ಪ ಆಳಾಗ ಸ್ಥಳಕ್ಕಿ ಹುಚ್ಚು ನಾನು ಹಾಡ್ತೆ ಅದು ಹಿಡಿದು ಹೊತ್ಕೊಂಡು ಬಂದ್ರೆ ಉಡುಗೊರೆ ಮಾಡ ಬರ ಯಾಕಂತ ಕೇಳಿದ್ರ ಅದಕ್ಕೆ ಹಿರಿಯರು ಮಾಡಿಟ್ಟರ ಯಾಕಂತ ಹಿರಿಯರಿಗೆ ಗಾಡಲೇಸು ಮನುಷ್ಯನ ಗಿಡ್ಡಿ ಹಾಡ್ತಿರ್ಲಿ ಬೂದಿ ಹಾಕ್ತಾಗ ಹಿಂಗ ಹಾಕದ ಕೆಲಸ. ಹೌದು ಹೌದು ನಮ್ಮ ಅಳತಿ ಒಳಗಿತ್ತಂದ್ರೆ ಕೆಲಸ ಹಾಕದ ಅದಕ್ಕೆ ಬಹಳಷ್ಟು ಮಾತಾಡ್ಲಾರೆ ಯಥಾ ಪ್ರಕಾರವಾಗಿ ಇನ್ನೊಂದು ವಿಷಯಗಳನ್ನ ಪ್ರತಿಪಾದನೆ ಮಾಡುದದ. ಜಗತ್ತದೊಳಗ ದಾನ ಅಂತಕ್ಕಂಥದ್ ಹೆಂಗದ ಧರ್ಮ ಅಂತಕ್ಕಂಥದ್ ಹೆಂಗದ. ಹೌದು ದಾನದಿಂದ ಏನೇನು ಕೆಲಸಗಳು ಆಗ್ಯಾವ ಭೂಮಿ ತಲೆ ಮ್ಯಾಗ ದಾನ ಮಾಡಿ ಯಾರು ಪವರ್ ಉಳಿಸ್ಯಾರ. ಹೌದು ಧರ್ಮದಿಂದ ಕೆಲಸ ಮಾಡಿ ಕಿಸಿಂದ್ರ ಧರ್ಮದಿಂದ ಯಾರು ದುಡ್ಕೊಂಡ್ರು ಧರ್ಮದಿಂದ ಕೆಲಸ ಏನು ಭೂಮಿ ತಲೆ ಮ್ಯಾಗ ಆಗ್ಯಾವ ಇವೆರಡು ವಿಷಯ ಇವೆರಡು ವಿಷಯಗಳನ್ನ ಇರ್ಲಿ. ಹೌದು ನಮ್ಮ ಸರಜೋಡಿ ಆಡುವಂತ ತಂಗಿ ಯಾವಾಗ ಹಿಡ್ಕೊತಾಳ ಹಿಡ್ಕೊಳ್ಳಿ ಹಿಡ್ಕೊಳ್ಳಿ ಬೆಟ್ಟ ಪಾಲ ಅಣ್ಣಗುಳಿಲಿ ಉಳಿಲಿ ಇದ್ರಾಗ ಯುತ್ತಾಂಡವಾದ ಆಗಲಾರೆ ಯಥಾ ಪ್ರಕಾರವಾಗಿ ಗುರುನಾಥ ಬುದ್ಧಿ ಕೊಟ್ಟ ಮಟ್ಟಿ ಬೆಳೆಸುವ ಗುಣ ಅಂತಕ್ಕಂತ ಮಾತನ್ ಹೇಳಿ ಯಥಾ ಪ್ರಕಾರ ನಮ್ಮ ಮಾರಾಯ ಒಂದ್ ಎರಡು ಹೆಸರು ನೋಡಿ ಹೇಳಿ ಯಥಾ ನಾಲ್ಕು ನೋಡಿ ಸತ್ಯ ಸುಂದರ ಚಾಲನೆ ಹೇಳಿ ತಂಗಿ ಸರ್ವೇ ಆಡುವಂತ ತಂಗಿ ಮ್ಯಾಲಿಗೆ ಪಾಳೆ ಪಟ್ಟು.